ಬೇರೆ ಕಟ್ಟಿದ್ದಾರೆ. ನಾವು 25,000 25,000 ಹೆಚ್ ಎಫ್ ಅಲ್ವಾ? ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದಾಗೆ ಅಲ್ವಾ? ಇಲ್ಲಿ ಎಲ್ಲಾ ವರ್ಗದ ಎಲ್ಲಾ ವರ್ಗದ ಜನರು ಸೇರಿ ಒಂದಾಗಿ ಸಂತೆ ನಡೆಸ್ತಾರೆ, ಸಂತೆಯ ಭಾಗ ಆಗ್ತಾರೆ. ಆಮೇಲೆ ಒಂದ್ಸಲಿ ಸಂತೆಗೆ ಬಂದ್ಬಿಟ್ರೆ ಅವ್ರು ಬರಲೇಬೇಕು, ಮನೇಲಿ ಕೂರಕ್ಕಾಗಲ್ಲ. ನೋಡಿ, ವ್ಯಾಪಾರ ಆಗಲಿ ಆಗ್ದಲ್ಲ ಇರಲಿ, ಲಾಭ ಆಗಲಿ ನಷ್ಟ ಆಗಲಿ, ಸಂತೆಗೆ ಬರಬೇಕು ಬರಬೇಕು. ಏನ್ ಇಷ್ಟೊಂತ್ಯಾವ ಬಂದೆ 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 ಏನ್ ಸಿಕ್ಕಾಪಟ್ಟೆ ತ್ಯಾವ ಇದು ಸಿಕ್ಕಾಪಟ್ಟೆ ಹೋಗಕ್ಕಾಗ್ತಿಲ್ಲ. ಅಂತ ಜೋರಾಗಿ ಸರಿದೆ ಸರ್ ಈ ವಾರ ಜೋರಾಗಿ ಸರಿ. ಏನ್ ಬೆಲೆ ಕಟ್ಟಿದ್ದಾರೆ ನೀವು? 45 ಏನ್ ಹೆಚ್ಚಪ್ಪ ಏನಿದು? ಜರ್ಮನ್ ಬೀಡ. ಜರ್ಮನ್ ಬೀಡ? ಪರವಾಗಿಲ್ಲ. ಜೋಡುಗಟ್ಟೆ ಯಾಕೆ ಸ್ವಲ್ಪ ಸುಮಾರಾಯ್ತು, ಇದು ಸ್ವಲ್ಪ ರೈಸ್ ಆಯ್ತಿದೆ ಬೆಲೆ. ಇಲ್ಲ ಕರೆಕ್ಟ್. ಏನ್ ಯಜಮಾನ್ರು ಏನ್ ಬೆಲೆ ಕಟ್ಟಿದೀರಾ? ಇಲ್ವಾ? ಅದೇ ಎಷ್ಟಾಯ್ತು
ಏನ್ ಬೆಲೆ ಕಟ್ಟಿದಾರೆ ಒಂದಕ್ಕೆ? ಏನಪ್ಪ ಒಂದ್ 40 ರೂಪಾಯಿ ಬಂದ್ರೆ ಬಿಟ್ಟೆ ಬಿಡ್ತೀವಿ. ಚೆನ್ನಾಗಿಲ್ಲ ಅಲ್ವಾ? 40 ಬಿಡ್ತೀರಾ? ಬಟ್ ಸಂತೆ ನೋಡಿದ್ರೆ ಜೋರಾಗಿದೆ ಅಲ್ವಾ? ವ್ಯಾಪಾರ ಕಡಿಮೆ ಅಂತಾರೆ ಅಲ್ವಾ? ಸಿಕ್ಕಾಪಟ್ಟೆ ತೇವಪ್ಪ, ಮಳೆ ಬಂದ್ಬಿಟ್ರೆ ಹೋಗಕ್ಕಾಗಲ್ಲ ಅಲ್ವಾ? ಯಾವ ರಜೆ ಮಾಡ್ರೆ? ಅಮೃತ್ತೂರು, ಕುಣಗಲ್ ತಾಲೂಕ್ ಅಲ್ವಾ? ಅಮೃತ್ತೂರು ಹೋಗ್ಬಿಡಿ ಅಲ್ವಾ, ದೊಡ್ಡೊಬ್ಬಳಿನೇ ಅದುವೆ ಅಲ್ವಾ? ಹಂಗಾರೆ